ಇವತ್ತು ಇಷ್ಟು ಹೊತ್ತು ನಮ್ಮ ಪಿ ಕೆ ಗಣೇಶ್ ಅವರು ಗಜಾನನ ಯುತಂ ಚಕ್ರವಾಕ ಅಲ್ವಾ, ಅಲ್ಲಿಂದ ಆರಂಭಿಸಿ ಮಾತೆ ಪೂಜಕ ಸಿಂಧು ಭೈರವಲ್ಲಿವರೆಗೆ ನಮ್ಮನ್ನು ಕಲಾಸಕ್ತರನ್ನು ಹಾಗೂ ಶಾರದಾ ಮಾತೆಯನ್ನು ಅವರ ನಾದ ವೈಭವದಲ್ಲಿ ಸಂಪನ್ನಗೊಳಿಸಿದ್ದಾರೆ. ಅದರಲ್ಲಿ ಒಂದು ಸೂಚನೆ ಇದೆ, ಯಾಕಂದರೆ ಆದಿದೇವ ಗಣಪತಿಯಿಂದ ಆರಾಧನೆ ಮಾಡಿ ದೇಶಭಕ್ತಿಯವರೆಗೆ ಈಗ ಅಗತ್ಯ ಇದೆ ಅಂತೇಳಿ. ಯಾಕಂದರೆ ಹಿಂದೂ ಧರ್ಮ ಉಳಿಬೇಕಾದರೆ ನಾವು ಮೊದಲು ದೇಶಭಕ್ತಿ ಪುಣ್ಯಭೂಮಿಯ ಭಕ್ತಿ ಇದೆ ಅಂತೇಳುವ ಸೂಚನೆಯನ್ನು ಕೂಡ ಅವರು ತನ್ನ ಈ ಕಚೇರಿಯಲ್ಲಿ ನೀಡಿದ್ದಾರೆ. ಹಾಗೆ ಇಷ್ಟು ಹೊತ್ತು ಸೇವಾ ರೂಪದಲ್ಲಿ ಆಗಲೇ ನಾನು ಹೇಳಿದ್ದೆ, ನಡೆಸಿಕೊಟ್ಟಂಥ ಗಣೇಶಣ್ಣನವರಿಗೆ ಮಂದಿರದ ಪರವಾಗಿ ಒಂದು ಸಣ್ಣ ಅಭಿನಂದನೆ ಮಾಡಬೇಕು ಅಂತೇಳಿ ನಾವೆಲ್ಲ ನಿಶ್ಚಯಿಸಿದ್ದೇವೆ. ನಮ್ಮ ಹಿರಿಯರಾದ ರಮೇಶ್ ಬಾಬು ಅವರು ಈ ಮಂದಿರದ 89 ವರ್ಷದ ಇತಿಹಾಸದ ಶಾರದಾ ಭಜನಾ ಮಂದಿರ ಇದರ ಸಂಸ್ಥಾಪಕರಲ್ಲಿ ಒಬ್ಬರಾದ ಸುಬ್ರಾಯ ಕಲ್ಲೂರಾಯರ ಸುಪುತ್ರ, ಅವರ ಒಂದು ಇಚ್ಛೆ ಅಂತ ಹೇಳಿದರೆ ಸನ್ಮಾನ ನನ್ನ ಲೆಕ್ಕದಲ್ಲಿ ಮಾಡಬೇಕು. ಸನ್ಮಾನ ಅಂತ ಹೇಳಿದರೆ ಗಣೇಶಣ್ಣನಿಗೆ ನಾವೇನು ಕೊಡಲಿಕ್ಕಿಲ್ಲ, ಯಾಕಂದರೆ ಎಲ್ಲ ಇಲ್ಲಿರುವ ಕಲಾಭಿಮಾನಿಗಳು ಅದಕ್ಕೆ ಸಾಕ್ಷಿ. ಯಾಕಂದರೆ ನಾವೆಲ್ಲಿಯೋ ಪಲ್ಲಕ್ಕಿ ಸುತ್ತಲಿದ್ದೇವೆ ಅಂತೇಳಿ ಇವತ್ತು ನೆನೆಸಿದ್ದೇವೆ. ಯಾಕೆ ಹೇಳಿದರೆ ದೇವಸ್ಥಾನದಲ್ಲಿ ಯಾವಾಗಲೂ ಅವರ ಕಚೇರಿಯನ್ನು ನಾವು ಸುತ್ತಿನಲ್ಲಿ ಕೇಳ್ತಾ ಇದ್ದೆವು. ಇವತ್ತು ಅಷ್ಟಮಿ ಮೆರವಣಿಗೆ ಇತ್ಯಾದಿ ಇರುವಾಗ ಇಲ್ಲಿ ಜನ ಸೇರ್ತಾರ ಇಲ್ವಾ ಅಂತೇಳೋ ಒಂದು ಸಂಶಯ ಇತ್ತು. ಆದರೆ ಇಡೀ ಸಭಾಂಗಣ ಹೆಕ್ಕಿರಿದು ತುಂಬಿದೆ. ಅದು ಗಣೇಶಣ್ಣನವರ ಕಲೆಗೆ ಸಂದ ಗೌರವ. ತನ್ನ ತಂದೆಯ ಹಾದಿಯಲ್ಲೇ ಮುನ್ನಡೀತಾ ಇದ್ದಾರೆ ಶಿವರಾಜರವರು. ಹಾಗೆಯೇ ಇಲ್ಲಿ ಗಣೇಶಣ್ಣನವರ ಧರ್ಮಪತ್ನಿ ಮಲ್ಲಿಕಕ್ಕ ಕೂಡ ಉಪಸ್ಥಿತರಿದ್ದಾರೆ, ಅವರ ಸದಾ ಅವರ ಬೆನ್ನೆಲುಬಾಗಿರುವಂಥವರು. ಹಾಗೆ ಪಕ್ಕವಾದ್ಯ ಡೋಲಿನಲ್ಲಿ ಸಹಕರಿಸಿದವರು ಮನುರಾಜ್ ಉಪ್ಪಳ ಅವರು. ಇವರನ್ನು ಹಾಗೆ ನಮಗೆ ಪುತ್ತೂರಿನವರಿಗೆ ಚಿರಪರಿತ. ಗಣೇಶಣ್ಣ ಹೇಗೆ ನುಡಿಸ್ತಾರಾ ಅದಕ್ಕೆ ಮನೋಧರ್ಮಕ್ಕೆ ಸರಿಯಾಗಿ ಅವರು ತನ್ನ ನಾದವೈಭವವನ್ನು ಸೇರಿಸ್ತಾ ಬಂದಿದ್ದಾರೆ. ಮನುರಾಜ್ ಅವರನ್ನು ಕೂಡ ಶಾಲು ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಿರಿಯರಾದ ರಾಜರತ್ನಮವರು ವೆಂಕಟಪ್ಪ ಡೋಗ್ರವರ ಸುಪುತ್ರ. ಇಲ್ಲಿ ಒಂದು ಮತ್ತೊಂದು ಯೋಗಾಯೋಗ ಇದೆ, ಯಾಕೆ ಹೇಳಿದ್ರೆ ವೆಂಕಟಪ್ಪ ಡೋಗ್ರವರು ಸ್ಯಾಕ್ಸೋಫೋನಿಗೆ ಮೊದಲಾಗಿ ಕರ್ನಾಟಕ ಸಂಗೀತವನ್ನು ಅಳವಡಿಸಿದಂಥ ಒಂದು ಕೀರ್ತಿ ಪುತ್ತೂರಿನವರು. ಅವರ ಸುಪುತ್ರ ರಾಜರತ್ನಮವರಿಗೆ ಅವರನ್ನು ಗೌರವಿಸ್ತಾ ಇದ್ದಾರೆ. ಹಾಗೂ ಅವರ ಸುಪುತ್ರ ಅಂದರೆ ವೆಂಕಟಪ್ಪ ಡೋಗ್ರವರ ಮೊಮ್ಮಗ ತಬಲದಲ್ಲಿ ಸುಮನ್ ಸಹಕರಿಸ್ತಾ ಇದ್ದಾನೆ ಇವತ್ತು. ಹಾಗೆ ಕೀಬೋರ್ಡಿನಲ್ಲಿ ಪ್ರಸಾದ್ ವಿಟ್ಲರವರು ಅತ್ಯುತ್ತಮ ರೀತಿಯಲ್ಲಿ ಸಹಕರಿಸಿದ್ದಾರೆ. ಅವರಿಗೆ ಮಂದಿರದ ಯಶವಂತ ಆಚಾರ್ ಅವರು ಶಾಲು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ರಿದಮ್ ಪ್ಯಾಡಿನಲ್ಲಿ ಸುಹಾಸ್ ಹೆಬ್ಬಾರ್ ಅವರು ತಬಲಾ ಮೃದಂಗ ಹಾಗೆ ರಿದಮ್ ಪ್ಯಾಡ್ ಎಲ್ಲದರಲ್ಲೂ ಪರಿಣಿತರು, ಎಲ್ಲ ಕಚೇರಿಗಳಲ್ಲಿ ಭಾಗವಹಿಸುವಂಥವ್ರು. ಅವರಿಗೆ ನಮ್ಮ ಹಿರಿಯರಾದ ಈ ಭಜನಾ ಮಂದಿರದ ಹಿರಿಯರಾದಂಥ ಭುಜಂಗಾಚಾರ್ಯ ಅವರು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ತಬಲಾದಲ್ಲಿ ಸುಮನ್ ದೇವಾಡಿಗ ರಾಜರತ್ನಂ ಅವರ ಸುಪುತ್ರ, ಆಕಾಶವಾಣಿ ಬಿ ಗ್ರೇಡ್ ಕಲಾವಿದ. ಅವರಿಗೆ ಶ್ರೀಧರಾಚಾರ್ ಶಾರದಾ ಮಂದಿರದ ಶ್ರೀಧರಾಚಾರ್ ಅವರು ಗೌರವಿಸಬೇಕು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ತಾಳದಲ್ಲಿ ಸಹಕರಿಸಿದವರು ಪಿ ಕೆ ಗಣೇಶರ ಶಿಷ್ಯರು, ಅನೇಕ ಶಿಷ್ಯರಲ್ಲಿ ಕೂತಿದ್ದರು, ಅದರಲ್ಲಿ ಒಬ್ಬರಾದಂಥ ಕಾರ್ತಿಕ್ ಅವರು. ಅವರಿಗೆ ನಮ್ಮ ಕೋಶಾಧಿಕಾರಿಯಾದಂಥ ತಾರನಾಥ್ ಅವರು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಹಾಗೆ ಗಣೇಶಣ್ಣ ಒಂದು ನಿಮಿಷ ಎದುರು ಒಂದು ನೀವು ದಂಪತಿಗಳಿಬ್ಬರು ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಹಿರಿಯರಾದ ವಿಷ್ಣು ಹೊಳ್ಳರಲ್ಲಿ, ಹಾಗೆ ವೇಲಂಗಣಿ ರಾಜಮಾಣಿಕಮ್ಮ ಅವರಲ್ಲಿ, ಗೋವಿಂದರಾಜ್ ಅವರಲ್ಲಿ, ಹಾಗೆ ಗಣೇಶ್ ಕಿವಳ್ಳೂರ್ ಇವರಲ್ಲೆಲ್ಲ ಅಭ್ಯಾಸ ಮಾಡ್ತಾಯಿದ್ರು. ಹಾಗೆ ಅವರಿಗೆ ಬಂದಂಥ ಪ್ರಶಸ್ತಿಯನ್ನು ನಾನು ಹೇಳ್ತಾ ಹೋದರೆ ಬಹುಶಃ 8 ಗಂಟೆ ಆಗ್ಬೋದು. ಅವ್ರು ಆಗಲೇ ಹೇಳಿದ್ರಿ, ಅವ್ರು ದಾಲ ಪಡೋಣ ಚಿಂತೇಳಿ. ಹಾಗೆ ಅನೇಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ, ಅದರಲ್ಲಿ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಅವರಿಗೆ ಬಂದಿದೆ. ಹಾಗೆ ಕಂಚಿ ಕಾಮಕೋಟಿ ಆಸ್ಥಾನ ವಿದ್ವಾಂಸರು, ಹಾಗೆ ಆಕಾಶವಾಣಿ ಇತ್ತೀಚೆಗೆ ಆಕಾಶವಾಣಿಯ ಎ ಗ್ರೇಡ್ ಕಲಾವಿದರಾಗಿ ಅವರು ಆಯ್ಕೆಯಾಗಿದ್ದಾರೆ. ಇದಕ್ಕೆ ಮಂದಿರದ ಪರವಾಗಿ ಅಭಿನಂದಿಸ್ತಾ ಆ ರೀತಿಯಾಗಿ, ಯಾಕಂದರೆ ನಿಮಗೆಲ್ಲರಿಗೂ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಇವತ್ತು ಗಣೇಶರವರು ಸೇವಾ ರೂಪದಲ್ಲಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ಇಷ್ಟು ಕಲಾವಿದರನ್ನು ಸೇರಿಸಿಕೊಂಡು ಬಹುಶಃ ಅದಕ್ಕೆ ಎಷ್ಟು ಅವರಿಗೆ ಸಂಭಾವನೆ ಕೊಡಬೇಕು ಅಂತ ನಾವು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಶಾರದಾ ಮಾತೆಗೆ ಆಗಲೇ ಅವರು ನುಡಿಸಿದರು, ಎಂಥ ಅಂದ ಎಂಥ ಚಂದ ಶಾರದಮ್ಮ ಅಂತೇಳಿ. ಆ ಮಾಲಿಂಗೇಶ್ವರನ ಯಾವಾಗಲೂ ಅವರು ಮಾಲಿಂಗೇಶ್ವರನ ಎದುರಿರ್ತಾರೆ, ಇವತ್ತು ಹಿಂದೆ ನಿಂತು ಮಂದಿರದಲ್ಲಿ ಇವತ್ತು ಕಚೇರಿಯನ್ನು ನಡೆಸಿಕೊಟ್ಟಿದ್ದಾರೆ.
ಹಾಗೆ ಗಣೇಶರವರಲ್ಲಿ ನಾವು ಅವರು ನಿಗರ್ವಿ ನೀವು ನೋಡ್ಬೋದು ಅಷ್ಟು ದೊಡ್ಡ ಕಲಾವಿದ ಆದರೂ ಕೂಡ ಎಲ್ಲರೊಂದಿಗೆ ದೇವಸ್ಥಾನದ ನಿತ್ಯ ವಾದ್ಯದಲ್ಲಿ ಸುತ್ತಲ್ಲಿ ಹಾಗೆ ಪಲ್ಲಕ್ಕಿ ಸುತ್ತು ಏಪ್ರಿಲ್ 16ಕ್ಕೆ ಬಹುಶಃ ಅವರ ವಾದ್ಯ ಸುತ್ತನ್ನು ನೋಡಿದವರು ಯಾರಿಲ್ಲ. ಒಂದು 4-6 ಡೋಲ್ಗಳನ್ನು ಹಾಕಿಕೊಂಡು ಮೊದಲು ನಾವು ಸಣ್ಣಿರುವಾಗ 3-3.5 ಗಂಟೆಗಳಷ್ಟು ಕಾಲ ಪಲ್ಲಕ್ಕಿ ಸುತ್ತ ಆಗ್ತಾ ಇತ್ತು, ಈಗ ಅದನ್ನು 2 ಗಂಟೆವರೆಗೆ ಮುಟ್ಟಿದೆ. ಹಾಗೆ ಉಡಿಕೆ ಸುತ್ತಿನಲ್ಲಿ ಅದಕ್ಕೆ ಸಾಥಾಗಿ ವಾದ್ಯ ಸುಪರ್ಣ ಬಾರಿಸುವುದರಲ್ಲಿ ಅವರು ಎಲ್ಲಿ ಇಲ್ಲದಂಥ ಒಂದು, ಅವರ ತಂದೆಯವರು ಅದರಲ್ಲಿ ತುಂಬ ನಿಪುಣರು. ಅದನ್ನು ಅವರು ಯಾವಾಗಲೂ ಹೇಳ್ತಾರೆ ತಂದೆಯಾಗಿ ಆಗುವುದಿಲ್ಲ ಅಂತೇಳಿ, ಈಗಲೂ ಕೂಡ ಅದನ್ನು ಅವರ ಮಗ ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಾಗೆ ಅವರ ಜೊತೆ ನಾದಸ್ವರವನ್ನು ಕೂಡ ಅವರು ಬಾರಿಸ್ತಾರೆ. ಯಾಕಂದರೆ ಈ ನಾದಸ್ವರ ಮತ್ತು ಸ್ಯಾಕ್ಸೋಫೋನು ಕ್ವೈಟ್ ಅಪೋಸಿಟ್, ಅದು ಒಂದರಲ್ಲಿ ಬೆರಳನ್ನು ಮುಚ್ಚಬೇಕು ಮತ್ತೊಂದು ತೆರಿಬೇಕು, ಎರಡನ್ನು ಕೂಡ ಅವರು ನುಡಿಸುವಂಥವರು. ಈಗ ಗಣೇಶರು ಅವರಿಗೆ ಎಷ್ಟು ಅಭಿಮಾನಿಗಳಿದ್ದಾರೆ ಅಂತೇಳಿದರೆ ಮುಂದೆ ಇರುವಂಥವರೆಲ್ಲ, ಈಗ MT ಗೋಪಾಲಕೃಷ್ಣ ಭಟ್ ದಂಪತಿಗಳು ಬಂದಿದ್ದರು, ಅವರು ಗಣೇಶಣ್ಣನ ಕಚೇರಿ ಉಂಟು ಅಂತಲೇ ಇಲ್ಲಿ ಬಂದಿದ್ದರು. ಹಾಗೆ ಅನೇಕ ಹಿರಿಯ ವಿದ್ಯಾಸರಸ್ತಿರ್ಬೋದು, ಮಧುಮಿತ್ತರು ಇರ್ಬೋದು, ಎಲ್ಲ ಹಿರಿಯ ಕಲಾವಿದರು, ಕಲಾ ಅಭ್ಯಾಸಿಗಳು ಕೂಡ ಇವತ್ತು ಬಂದು ಇಲ್ಲಿ ಸೇರಿದ್ದಾರೆ. ಹಾಗೆ ಹಿರಿಯರಾದ ನಮ್ಮ ರಮೇಶ್ ಬಾಬು ಅವರು, ಅವರ ಅಕ್ಕ ನಳಿನಿ, ಉರುವಾರ್ನ ನಳಿನಿಯವರು ಕೂಡ ಸೇರಿಕೊಂಡು ಗಣೇಶರವರನ್ನು ಮಂದಿರದ ಪರವಾಗಿ ಹಾಗೆ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ರಮೇಶ್ ಬಾಬು ಅವರ ಅಳಿಯ ಮತ್ತು ಪುತ್ರಿ ಪ್ರೀತಿ ಮತ್ತು ಹರ್ಷ ಅವರು ಕೂಡ ಉಪಸ್ಥಿತಿದ್ದಾರೆ, ಅವರ ಉಪಸ್ಥಿತಿಯನ್ನು ಗೌರವಿಸ್ತೇನೆ, ಬನ್ನಿ.